ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನು ಈ ದಿನ ಚಲಿತ ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತೀರಾ? ಇವತ್ತು ನನ್ನ ಫ್ರೆಂಡ್ ಕರುಣಾ ಅಂತ ಇದ್ದಾರೆ, ಅವ್ನು ಕಿಟ್ಟಿಗೋಸ್ಕರ ನಾನು ಇಲ್ಲಿ ಬಂದಿದ್ದೆ, ಸೆಂಟ್ ಮಾರ್ಕ್ಸ್ ಹೋಟೆಲ್. ಕರುಣಾ ಕಿಟ್ಟಿ ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು, ಇವತ್ತು ಒಂದು ಸರ್ಪ್ರೈಸ್ ಇದೆ ನಿಮಗೆಲ್ಲ ಅಂತ. ಸಾಮಾನ್ಯವಾಗಿ ಅವ್ರು ಕಿಟ್ಟಿ ಮಾಡುವಾಗ ಯಾವುದಾದ್ರೂ ಒಂದು ಸರ್ಪ್ರೈಸ್ ಇದ್ದೇ ಇರುತ್ತೆ, ಏನಿರಬಹುದು ಅಂತ ಅಂದ್ಕೊಂಡಿದ್ವಿ. ಅವ್ರ ಸರ್ಪ್ರೈಸಲ್ಲಿ ಅವ್ರ ಗೆಳತಿಯರು ಮಾಲತಿ ಹೊಳ್ಳ ಇರಬಹುದು, ಅಥವಾ ಇನ್ನಿಬ್ರು ಮೂರು ಹೆಸರು ನಮಗೆ ಪರಿಚಯ, ಇವತ್ತು ಯಾವ ಹೊಸ ವ್ಯಕ್ತಿ ಇರಬಹುದು ಅನ್ನೋ ಒಂದು ಕುತೂಹಲ ಆಯಿತು. ಒಳಗೆ ಬರ್ತಿದ್ದ ಹಾಗೆ ಇವ್ರನ್ನ ತೋರಿಸಿದ್ರು, ಯಾರಿರ್ಬೋದು ಹೇಳಿ ಅಂದರು. ಒಬ್ಬ ನನಗಂತೂ ಹೆಸರು ಕೇಳಿ ತುಂಬ ಖುಷಿಯಾಯಿತು, ತುಂಬ ಹೆಮ್ಮೆ ಕೂಡ ಅನಿಸ್ತು. ಮೈಸೂರು ಒಂದು ಸಾಂಸ್ಕೃತಿಕ ನಗರ. ಮೈಸೂರು ಅಂದ ತಕ್ಷಣ ನಿಮಗೆಲ್ಲ ಮೊದಲು ಹೊಳೆಯೋದು ಅರಮನೆ. ಹಾಗಾದರೆ ಅರಮನೆ ವಂಶಸ್ಥರು ಒಂದು ಅದಕ್ಕೊಂದು ಹಿನ್ನೆಲೆ ಇದೆ, ಒಂದು ಇತಿಹಾಸ ಇದೆ. ಅಂತಹ ಅರಮನೆ ವಂಶಸ್ಥ ಹಿನ್ನೆಲೆಯಲ್ಲಿ ಇದ್ದಂತಹ ಒಬ್ಬ ಹೆಮ್ಮೆಯ ಹೆಣ್ಣು ಮಗಳು, ಒಬ್ಬ ಆತ್ಮೀಯ ಗೆಳತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರನ್ನ ಅವರಿಂದಲೇ ಕೇಳ್ಕೊಳ್ಳೋಣ. ಅವ್ರ ಪರಿಚಯ ಅವರಿಂದಲೇ ಆಗಲಿ. ಇವತ್ತು ನನಗೆ ನನ್ನ ನಿಜವಾಗ್ಲೂ ಕೂಡ ನನ್ನ ಜನ್ಮ ಸಾರ್ಥಕ ಅಂತ ಅನಿಸ್ತು. ಯಾಕೆಂದ್ರೆ ಇವತ್ತು ಯಾವ್ದಾರ ವಂಶಸ್ಥ ಹೆಣ್ಣು ಮಕ್ಕಳು ನೋಡಿದಾಗ ಅಪ್ಪ ಎಂತ ಅದೃಷ್ಟ ಮಾಡಿದ್ರು ಅವರು ಅಂತ ನಾವು ಹೆಮ್ಮೆಯಿಂದ ನೋಡೋ ಅಂತಹ ಒಂದು ರಾಜವಂಶ, ಅಂತ ರಾಜವಂಶದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು ಅವ್ರನ್ನ ಇವತ್ತು ನನ್ನ ಒಂದು ಅಂದ್ರೆ ನನ್ನ ಆತ್ಮೀಯ ಗೆಳತಿ ಕರುಣಾ ಅವರ ಕಿಟ್ಟಿಗೆ ಅವ್ರ ಪರವಾಗಿ ನಾನು ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಬನ್ನಿ. ನಮಸ್ಕಾರ. ನೀವು ಹೇಗೆ ಅವ್ರ ಜೊತೆ ಸ್ನೇಹ ಒಡನಾಟ ಹೇಗೆ ಬೆಳೀತು, ಇಷ್ಟು ಸುದೀರ್ಘ ವರ್ಷಗಳ ಕಾಲ ನಿಮ್ಮ ಸ್ನೇಹ ಹೇಗೆ ಮುಂದುವರಿತು? ಕರುಣಾಕ್ಷಿ, ನಾನು ಒಂದೇ ಕಾಲೇಜ್ ಹೋಗ್ತಾ ಇದ್ದೆ, ಹರಡಿಸ್ ಕಾಲೇಜ್ ಮೈಸೂರಿ. ನಾನು ಇಂಗ್ಲಿಷ್ ಲಿಟ್ರೇಚರ್ ಮೇಜರ್ ತಗೊಂಡಿದ್ದೆ. ಅದಕ್ಕೆ ನಮ್ಮ ಕ್ಲಾಸ್ ಬಹಳ ಚಿಕ್ಕದಾಗಿತ್ತು, ಅದಕ್ಕೋಸ್ಕರ ಕರುಣಾಕ್ಷಿ ನಾವೆಲ್ಲ ಬಹಳ ಫ್ರೆಂಡ್ಸ್ ಆಗಿದ್ದೆ ಕಾಲೇಜ್ಗೆ. ಅವಾಗಿಂದ ನಾವು ಸುಮಾರು ಎಷ್ಟು ವರ್ಷದ ಸ್ನೇಹ ಆಗಿದ್ರೆ 20 ವರ್ಷ ಅಂತ ಹೇಳ್ಬೋದು. ನಾನು 15 ಇಯರ್ಸ್, ಕರುಣಾಕ್ಷಿ 15 ಇಯರ್ಸ್. 50 ವರ್ಷದ ಸುದೀರ್ಘ ಸ್ನೇಹ. ಏನೇ ಇಲ್ಲಿ ನನ್ನ ಬ್ಲಾಗಲ್ಲಿ ಮಹಾರಾಜ ವಂಶಸ್ಥರು ಒಬ್ರು ನನ್ನ ಬ್ಲಾಗಿಗೆ ಬಂದಿದ್ದೆ ನನಗೆ ತುಂಬ ಹೆಮ್ಮೆ ಮತ್ತು ನನಗೆ ತುಂಬ ಗೌರವ ಕೂಡ. ಈಗ ನೀವು ನಿಮ್ಮ ಒಂದು ಈಗ ಒಂದು ಇದು ಮೊನ್ನೆ ನಾಡಿದ್ದು ಅಕ್ಟೋಬರಲ್ಲಿ ದಸರಾ ಆಗುತ್ತೆ, ಅದ್ರ ಬಗ್ಗೆ ಏನಾದರೂ ಒಂದು ಘಟನೆ ಏನಾದರೂ ನನ್ನ ವೀಕ್ಷಕರಿಗೆ ಹೇಳಲಿಕ್ಕೆ ಆಗುತ್ತಾ? ಏನಾದರೂ ಒಂದು ಸರಿ ನೆನಪು ನಿಮ್ಮ ದಸರಾ ಭಾಳ ಚೆನ್ನಾಗಿ ನಡೀತಾ ಇತ್ತು. ಅವಾಗ ಇದು ಜಂಬೂ ಸವಾರಿ ಅಂತ ನಿಮ್ಮ ಫಾದರು ತಂದೆಯವರು ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರು. ಅವತ್ತು ಲಾಸ್ಟ್ ಡೇ ಅಲ್ಲಿ ಒಂದು ಟಾರ್ಚ್ ಲೈಟ್ ಪರೇಡ್ ಬನ್ನಿ ಮಂಟಪದಲ್ಲಿ ಆಗ್ತಾ ಇತ್ತು, ಬಹಳ ಚೆನ್ನಾಗಿರ್ತಾ ಇತ್ತು. ಈಗಲೂ ಮಾಡ್ತಾರಂತೆ, ಆದ್ರೆ ನಾನು ನೋಡಿಲ್ಲ. ಬಟ್ ಮಿಕ್ಕದೆಲ್ಲ ನಾವು ಸೆರೆಮನಿ ಪ್ರೈವೇಟ್ ಆಗಿ ಮಾಡ್ಕೊತೀವಿ. ಇದು ಸಿಂಹಾಸನ ಮತ್ತೆ ಪೂಜೆಗಳು ಮೊದಲು ಬಹಳ ಜೋರಾಗಿತ್ತು. ಆ ನೆನಪು ಇವತ್ತಿಗೂ ನಿಮಗೆ ಕಣ್ಣಿ ಕಟ್ಟಿದಾಗಿದೆ ಅಲ್ಲ? ಸವಾರಿ, ಜಂಬೂ ಸವಾರಿ ಮತ್ತೆ ಪ್ರೊಸೆಷನ್ ಎಲ್ಲ ಕಣ್ಣು ಕಟ್ಟಿದ್ದಾಗಿದೆ, ಬಹಳ ಚೆನ್ನಾಗಿದೆ. ನನ್ನ ವೀಕ್ಷಕರಿಗೆ ಹೌದು ಇವರು ಮಹಾರಾಜ ಬದುಕು ಹೇಗಿತ್ತು ನಿಮ್ಮನ್ನೆಲ್ಲ ನೋಡಿ ನಮ್ಗೆ ತುಂಬಾ ಹೆಮ್ಮೆ. ನಾವು ನನಗೆ ಲಾಸ್ಟ್ ದಸರಾ ನೋಡಿದ ನೆನಪಿದೆ, ಅವಾಗ ನಾನು ಒಂದು 6-7 ವರ್ಷ ಇರಬಹುದು. ಅವಾಗ ಮಹಾರಾಜರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರ್ತಾ ಇರೋ ನನ್ನ ತಂದೆ ತೋರಿಸ್ತಾ ಇದ್ರು, ನೋಡಲ್ಲಿ ಮಹಾರಾಜರು ಅಂತ. ಚಿನ್ನದ ಅಂಬಾರಿಯಲ್ಲಿ ಮಹಾರಾಜರು ಬರೋ ದೃಶ್ಯನ ಪುಟಾಣಿ ಇದ್ದೆ, ಬಟ್ ನನ್ನ ಕಣ್ಣಿಗೆ ಇನ್ನೂ ನೆನಪಿದೆ, ಹಬ್ಬ ಅಂತ ನೋಡ್ತಾ ಇದ್ವಿ. ಸೊ ನಿಮಗೆ ಅದರದ್ದು ಒಂದು ನೆನಪು ನಮ್ಮ ಜೊತೆ ಹಚ್ಚಿಕೊಂಡು ಇದು ದಸರಾ ಅಂದ್ರೆ ಬಹಳ ನಮ್ಮ ನಾಡ ಹಬ್ಬ ಅದು, ನಾವೆಲ್ಲ ಬಹಳ ಅದರಲ್ಲಿ ಭಾಗವಹಿಸ್ತಾ ಇದ್ದ. ಆಗ ಅವರು ಮಹಾರಾಜರು ಇದಕ್ಕೆ ಹೋಗ್ತಾ ಇದ್ರಲ್ಲ ಬನ್ನಿ ಮಂಟಪಕ್ಕೆ, ಅವಾಗೇನು ಒಂದು ನಮಗೆ ಅದು ಭಾಳ ಬನ್ನಿ ಮಂಟಪದ ಶೋ ಭಾಳ ಚೆನ್ನಾಗಿರ್ತಾ ಇತ್ತು, ಟಾರ್ಚ್ ನೈಟ್ ಪರೇಡ್ ಅಂತ. ಆಗ ಅವರು ನನಗೇನಿದ್ರು ಕಣ್ಣಕ್ಕೆ ಕಟ್ಟಿದಾಗಿದೆ ಅಂದರೆ ಅವರು ಕುದುರೆ ಮೇಲೆ ಕೂತ್ಕೊಂಡು ಆವಾಗ ಇದು ಅವರು ಟಾರ್ಚ್ ಆನ್ ಮಾಡಿದಾಗ ಎಲ್ಲರೂ ಟಾರ್ಚ್ ಆನ್ ಮಾಡೋರು, ಕುದುರೆ ಮೇಲೆ ಟಾರ್ಚ್ ಕೊಡ್ತಾ ಇತ್ತು ಎಲ್ಲ ಸವಾರಿಗಳು ಆನ್ ಮಾಡಿದಾಗ ಅವರು ಎಲ್ಲರೂ ಟಾರ್ಚ್ ಆನ್ ಮಾಡಿಬಿಟ್ಟು ಆಮೇಲೆ ಅವಾಗ ಸಲ್ಯೂಟ್ ತಗೋತಾ ಇದ್ರು. ಓಕೆ, ಅದು ನನಗೆ ಭಾಳ ಇದಾಗಿದೆ. ಇನ್ನೂ ನಿಮಗೆ ಸರಿ ನೆನಪು ಅಂತ ಹೇಳ್ಬೋದು. ನಿಮ್ಮ ಒಡೆ ಜೊತೆಗೆ ಅಥವಾ ನಿಮ್ಮ ಅಕ್ಕ ಇನ್ನೊಂದು
ಮೀನಾಕ್ಷಿ ದೇವಿ ಶ್ರೀಕಂಠ ತೊಡೆಯರು ನಾನು ಏಜಲ್ ಡಿಫ್ರೆನ್ಸ್ ಒನ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ಸ್ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಒಂದೇ ಕ್ಲಾಸ್ ಓದ್ಕೊಂಡು ಒಂದೇ ಇದಕ್ಕೆ ಹೋದ್ರು ಕಾಲೇಜ್ಗೂ ಅಷ್ಟೇ ರಾಯಲ್ ಸ್ಕೂಲ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಕ್ಲಾಸ್ ಮಾಡೋದ್ ಕಷ್ಟ ಅಂತ ನಮ್ ಮೂರ್ ಜನನು ಒಂದೇ ಕ್ಲಾಸ್. ಹಾಗಾಗಿ ನೀವು ಕಾಲೇಜ್ಗೆಲ್ಲ ಹೋಗುವಾಗ ಶ್ರೀಕಂಠದತ್ತ ಒಡೆಯರ ಮಹಾರಾಜರು ಆಮೇಲೆ ನಿಮ್ ಮೂರ್ ಜನ ಆಗ್ತಂಗಿರಲ್ಲ ಒಟ್ಟಿಗೆ ಗುರುಕುಲ ಅಂತ ನಾವು ಹೇಳ್ತಾ ಇದ್ವಲ್ಲ ಅದೇ ತರ ನನಗೆ ಆ ಒಂದು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ ಆ ಖುಷಿಗೆ ತುಂಬಾ ಹೆಮ್ಮೆ. ನಾವೆಲ್ಲ ಸಾಮಾನ್ಯ ಜನರು, ನಾವು ಸಾಮಾನ್ಯ ಅಂತ ಏನಲ್ಲ, ಎಲ್ರು ಒಂದೇ ಅಂತ ಆದ್ರು ಭಾವಿಸಿರೋದೇನಂದ್ರೆ ಜನ ಅಂದ್ರೆ ಎಲ್ರು ಒಂದೇ. ಬಹುಶಃ ಅದಕ್ಕೆ ಮಹಾರಾಜರು ಆಳ್ವಿಕೆಯಲ್ಲಿ ನಮ್ಮ ಏಕೀಕರಣದಲ್ಲೇ ಮಹಾರಾಜರು ಸಂಸ್ಥಾನ ಮೈಸೂರು ಫಸ್ಟ್ ಸೇರಲಿಲ್ಲ ನಾನು ಓದಿದ ನೆನಪಿನ ಪ್ರಕಾರ. ಯಾಕಂದ್ರೆ ಜನ ಸುಭಿಕ್ಷವಾಗಿದ್ರು, ಮಹಾರಾಜ ಆಳ್ವಿಕೆನೆ ನಮ್ಗೆ ಇಷ್ಟ ಇತ್ತು. ನಾವು ಮೈಸೂರಲ್ಲಿ ಯಾವ ರೋಡ್ ಎಂಟ್ರಿ ಆದರೂ ಕೂಡ ಅಕ್ಕಪಕ್ಕದಲ್ಲಿರೋ ಮರಗಳು ಅವೆಲ್ಲ ನೋಡಿದಾಗ ಹೇಳ್ತಾ ಇದ್ರು ಮಹಾರಾಜರು ಅವಾಗಿನ ಕಾಲದಲ್ಲಿ ದೂರದ ಹಳ್ಳಿಗಳಿಂದ ಬಂದಂತಹ ಜನರು ನೆರಳಿಗೆ ಒಂದು ತಂಗುದಾಣ ಮಾಡ್ತಾ ಇದ್ರು. ಅಂದ್ರೆ ಜನರನ್ನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ರು ಅವರ ಆಳ್ವಿಕೆಯಲ್ಲಿ. ಬಹುಶಃ ಇವತ್ತಿಗೂ ಮೈಸೂರು ಯಾಕೆ ಸಾಂಸ್ಕೃತಿಕ ನಗರ ಇಡೀ ವಿಶ್ವದಲ್ಲೇನೆ ಅದು ಪ್ರಖ್ಯಾತ, ಯಾಕೆಂದ್ರೆ ಮಹಾರಾಜರು ಅಷ್ಟು ಚೆನ್ನಾಗಿ ಆಳ್ವಿಕೆ ನಡೆಸಿದ್ರ ಪರಿಣಾಮ. ಸೊ ಆ ಒಂದು ಗುಣ ನಿಮ್ಮ ಹತ್ರ ಇರೋದ್ರಿಂದಲೇ ಇವತ್ತು ನಮ್ಮ ಜೊತೆ ನೀವು ಕುಳಿತು ಮಾತಾಡೋಗಾಯ್ತಾ. ಯಾಕಂದ್ರೆ ಯಾವ್ದಾದ್ರಾಗ್ಲಿ ನಮ್ಮ ಬೆಳವಣಿಗೆ, ನಮ್ಮ ಸುತ್ತಮುತ್ತ ವಾತಾವರಣ, ನಮ್ಮ ತಂದೆ ತಾಯಿ, ನನ್ನ ಒಡಗುಟ್ಟಿದವರು ಹೇಗಿರ್ತಾರೋ ಹಾಗೆ ನಮ್ಮ ಜೀವನ ಶೈಲಿ. ಬಹುಶಃ ನೀವೇ ಹೇಗಿರ್ಬೇಕಾದ್ರೆ ನಿಮ್ಮ ತಾತ ಕೃಷ್ಣರಾಜ ಒಡೆಯರ್ ಅವರ ಹಿಂದೆ ಹೇಗಿರ್ಬೋದು, ನಿಮ್ಮ ಒಳ್ಳೆ ಸಿಂಪಲ್ ಆಗಿ ವೆರಿ ಗ್ರೌಂಡೆಡ್ ಅಂತ ಹೇಳ್ಬೋದು. ನಮ್ಮ ಫ್ಯಾಮಿಲಿನೆಲ್ಲ ಹಾಗೆ ಇದ್ರು, ನಮ್ಮ ಫಾದರು ಅಷ್ಟೇ ನಮ್ಮ ಮದರು ಅಷ್ಟೇ, ಎಲ್ಲ ಬಹಳ ಗ್ರೌಂಡೆಡ್. ಸಾಕಷ್ಟು ಹೇಳಿದ್ರಿ, ಬಹುಶಃ ದಸರಾ ಹೇಗಿರುತ್ತೆ ಅಂತ ಹೇಳಿದ್ರಿ, ನಿಮ್ಮ ವಿದ್ಯಾಭ್ಯಾಸ ಹೇಳಿದ್ರಿ, ಇದರಿಂದಲೇ ನಮಗೆ ಗೊತ್ತಾಗುತ್ತೆ ಮಹಾರಾಜರು ಅವಾಗ ಎಷ್ಟು ಮಟ್ಟಿಗೆ ಜನಗಳಿಗೆ, ಸಾಮಾನ್ಯ ಜನರಿಗೆ ಎಷ್ಟೊಂದು ಅವರು ಪ್ರಾಮುಖ್ಯತೆ ಕೊಡ್ತಿದ್ದಿಂದ ಇವತ್ತಿಗೂ ಕೂಡ ನೀವೆಲ್ಲ ನಿಮ್ಮ ಜೊತೆ ಬೆಳೆಯೋದು ಇವೆಲ್ಲ ನೋಡಿದಾಗ ನಮಗೆ ನಿಮ್ಮ ಒಳ್ಳೆ ಗುಣಗಳು ಇವೆಲ್ಲ ಗೊತ್ತಾಗುತ್ತೆ. ಇಂಥ ಗೆಳತಿಯ ಜೊತೆ ಆಕಸ್ಮಿಕವಾಗಿ ಭೇಟಿಯಾಗಿ 10 ನಿಮಿಷ ಕಳೆಯೋ ಅವಕಾಶ ನನಗೆ ಸಿಕ್ತು. ಇವರು ನನ್ನ ಒಂದು ಯೂಟ್ಯೂಬ್ ಬ್ಲಾಗರ್ ಕೂಡ ಗೊತ್ತಾಗಲಿ ಅಂತ ನಾನು ಮಾಡಿದ್ದೀನಿ. ನಿಮಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. ನಾನು ತಂದ ತಕ್ಷಣ ನೀವು ಕಿಂಚಿಟ್ಟು ಯೋಚನೆ ಮಾಡಲಿಲ್ಲ, ಅಲ್ಲಿ ಕುತ್ಕೊಳ್ಳ ಇಲ್ಲಿ ಕುತ್ಕೊಳ್ಳ ಅಂತ ಎರಡೆರಡು ಸಲ ಓಡಾಡಿಸ್ದೆ. ಆದ್ರೆ ಕುತ್ಕೊಂಡ್ರಿ, ನನ್ನ ಜೊತೆ ಮಾತಾಡಿದ್ರಿ, ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಕರುಣ ಅಂತ ಗೆಳತಿ, ಆ ಗೆಳತಿಯಿಂದ ನೀವು ಸಿಕ್ಕಿದ್ದೀರಾ. ಸೊ ನಿಮಗೆ ನಾನು ಒಂದೇ ಒಂದು ಮತ್ತೊಮ್ಮೆ ಶುಭಾಶಯಗಳನ್ನ ನನ್ನೆಲ್ಲ ವೀಕ್ಷಕರ ಪರವಾಗಿ ಹೇಳ್ತಾ ಮಾತನ್ನು ನಮಸ್ತೆ. ನಮಸ್ಕಾರ. ಹೇಳ್ಬೇಕಂತ ಒಳ್ಳೆ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ದೀರಾ. ನೋಡಿದ್ರ ಗೆಳತಿಯರೇ, ಇಲ್ಲಿಗೆ ಈ ವ್ಲಾಗ್ ಅನ್ನ ಮುಗಿಸ್ತೇನೆ. ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ. ನಮಸ್ಕಾರ.